ದ್ವಾರಲಕ್ಷ್ಮಿ ಪೂಜೆಯಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆ ಮಾಡಿಕೊಳ್ಳಿ. ದ್ವಾರಲಕ್ಷ್ಮಿ ಪೂಜೆ ಅಂದರೆ ಮನೆಯ ಮುಖ್ಯ ದ್ವಾರ ಅಥವಾ ಸಿಂಹದ್ವಾರ ಎಂದು ಕರೆಯುವ ಹೊಸ್ತಿಲು. ಈ ಹೊಸ್ತಿಲನ್ನು ಪೂಜೆ ಮಾಡುವುದಕ್ಕೆ ದ್ವಾರಲಕ್ಷ್ಮಿ ಪೂಜೆ ಎಂದು ಕರೆಯುತ್ತಾರೆ. ಕುಜದೋಷ ಎನ್ನುವುದು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಇದ್ದರೆ ನಿಮಗೆ ಮದುವೆ ಯೋಗ ಬೇಗನೆ ಕೂಡಿ ಬರುವುದಿಲ್ಲ. ಹಾಗೇನೇ ಒಂದು ವೇಳೆ ನಿಮಗೆ ಮದುವೆ ಯೋಗ ಬಂದರೂ ಕೂಡ ಕೊನೆಯ ಕ್ಷಣದಲ್ಲಿ ಅದು ಮುರಿದು ಬೀಳುತ್ತದೆ. ಹೀಗೆ ನಿಮಗೆ ಮದುವೆ ಯೋಗ ತಡವಾಗುತ್ತಿದೆ ಎಂದರೆ ನೀವು ದ್ವಾರಲಕ್ಷ್ಮಿ ಪೂಜೆಯನ್ನು ನೀವು ನಿರಂತರವಾಗಿ ಈ ವಿಡಿಯೋದಲ್ಲಿ ತಿಳಿಸಿರುವ ನಿಯಮಗಳ ಅನುಸಾರವಾಗಿ ಮಾಡಿದರೆ ನಿಮಗೆ ಅತಿ ಶೀಘ್ರದಲ್ಲಿ ಮದುವೆ ಯೋಗ ಕೂಡಿ ಬರುತ್ತದೆ. ಅಂದರೆ ದ್ವಾರಲಕ್ಷ್ಮಿ ಪೂಜೆಯನ್ನು 16 ದಿನ ನಿರಂತರವಾಗಿ ಮಾಡಬೇಕು. ಅದರಲ್ಲಿ ಈ ಪೂಜೆಯನ್ನು ಶುಕ್ರವಾರದ ದಿನ ಈ ದ್ವಾರಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಅದರಲ್ಲಿ ಶುಕ್ರವಾರದ ದಿನ ಬೆಳಗ್ಗೆ 3 ಗಂಟೆಗೆ ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಅಂದರೆ ಸೂರ್ಯೋದಯ ಆದ ಮೇಲೆ ಈ ದ್ವಾರಲಕ್ಷ್ಮಿ ಪೂಜೆಯನ್ನು ಮಾಡಬಾರದು. ಆದ್ದರಿಂದ ಬೆಳಗಿನ ಜಾವ, ಅದರಲ್ಲೂ ಶುಕ್ರವಾರದ ದಿನ ಬೆಳಗಿನ ಜಾವ 3 ಗಂಟೆಗೆ ಈ ಪೂಜೆಯನ್ನು ಮಾಡಬೇಕು. ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿದ ಬಳಿಕ 3 ಗಂಟೆಗೆ ಹೊಸ್ತಿಲ ಬಳಿ ಹೋಗಿ ನೀರಿನಿಂದ ಹೊಸ್ತಿಲನ್ನು ತೊಳೆಯಬೇಕು. ನಂತರ ಹಾಲಿನಿಂದ ಹೊಸ್ತಿಲನ್ನು ತೊಳೆಯಬೇಕು. ನಂತರ ನೀರಿನಿಂದ ಮತ್ತೆ ಹೊಸ್ತಿಲನ್ನು ಶುಭ್ರವಾಗಿ ಮಾಡಬೇಕು. ಹಾಗೇನೇ ಹೊಸ್ತಿಲಿಗೆ ಅರಿಶಿನ ಮತ್ತು ಕುಂಕುಮ ಹಚ್ಚಬೇಕು. ಇದಾದ ನಂತರ ಹೊಸ್ತಿಲಿಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಅಂದರೆ ಎರಡು ಮಣ್ಣಿನ ದೀಪಗಳನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪವನ್ನು ಹಾಕಬೇಕು. ಹಾಗೇನೇ ಬತ್ತಿಗಳನ್ನು ಹಾಕಿ ಎರಡು ದೀಪಗಳನ್ನು ಹೊಸ್ತಿಲ ಬಳಿ ಬೆಳಗಿಸಬೇಕು. ನಂತರ ಹೊಸ್ತಿಲಿಗೆ ಪೂಜೆ ಮುಗಿದ ಮೇಲೆ ಸಿಹಿ ಪದಾರ್ಥ ಮಾಡಿ ನೈವೇದ್ಯ ಮಾಡಬೇಕು. ಈ ಒಂದು ಪೂಜೆಯನ್ನು 16 ದಿನಗಳ ಕಾಲ ನಿರಂತರವಾಗಿ ಶ್ರದ್ಧೆಯಿಂದ ಮಾಡುತ್ತಾ ಬರಬೇಕು. ಹಾಗೇನೇ ನೀವು ಶುಕ್ರವಾರದ ಬೆಳಗ್ಗೆ 3 ಗಂಟೆಗೆ ಹೀಗೆ ಹೊಸ್ತಿಲ ಪೂಜೆ ಮಾಡಿದ ಮೇಲೆ ಮತ್ತೆ ಮರಳಿ ಕತ್ತಲು ಅಂದರೆ ರಾತ್ರಿ ಆಗುವವರೆಗೂ ನಿದ್ರೆ ಮಾಡಬಾರದು, ಅಂದರೆ ಮಲಗಬಾರದು. ಆದರೆ ಸ್ತ್ರೀಯರು ಈ ದ್ವಾರಲಕ್ಷ್ಮಿ ಪೂಜೆ ಮಾಡುವ ಅವರಿಗೆ ಮಾನಸಿಕ ಸಮಸ್ಯೆಗಳು ಎದುರಾದರೆ ಅವರು ಆ ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು. ನಂತರ ಈ ದ್ವಾರಲಕ್ಷ್ಮಿ ಪೂಜೆಯನ್ನು ಗಂಡಸರು ಸಹ ಮಾಡಬಹುದು. ಅಂದರೆ ತಾಯಿಯಾದವರು ತಮ್ಮ ಮಗನು ಬಳಸಿದ ಯಾವುದಾದರೂ ಬಟ್ಟೆಯನ್ನು ಹೊಸ್ತಿಲಿಗೆ ಇಟ್ಟು ಈ ಪೂಜೆಯನ್ನು ಮಾಡಬಹುದು. ಹಾಗೇನೇ ಮನೆಯಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಇರುತ್ತವೆ. ಆ ಸಮಸ್ಯೆಗಳಿಂದ ನಿವಾರಣೆ ಹೊಂದಬೇಕು ಎಂದರೆ ಆ ಮನೆಯ ಗೃಹಿಣಿ ಈ ದ್ವಾರಲಕ್ಷ್ಮಿ ಪೂಜೆಯನ್ನು ಮಾಡಬಹುದು. ನಂತರ ನಿಮಗೆ ಮನೆಯಲ್ಲಿ ಇರುವ ಸಾಲಬಾಧೆ ಸಮಸ್ಯೆ ಹಾಗೇನೇ ಮನೆಯಲ್ಲಿ ಕಲಹಗಳು ಆಗುವುದು ನಿಂತು ಹೋಗುತ್ತದೆ. ಹಾಗೇನೇ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಹೀಗೆ ಯಾವುದೇ ಬಗೆಯ ಸಮಸ್ಯೆಗಳು ಇದ್ದರೂ ಕೂಡ ಆ ಮನೆಯ ಗೃಹಿಣಿ ಹೀಗೆ ಶುಕ್ರವಾರದ ದಿನ ಬೆಳಗ್ಗೆ 3 ಗಂಟೆಗೆ ಈ ದ್ವಾರಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ಆ ಮನೆಗೆ ಇರುವ ಎಲ್ಲ ಬಗೆಯ ಸಮಸ್ಯೆಗಳು ಸಹ ಬೇಗನೆ ನಿವಾರಣೆಯಾಗುತ್ತದೆ. ನೀವು ಅಂದುಕೊಂಡ ಎಲ್ಲ ನಿಮ್ಮ ಇಷ್ಟಾರ್ಥಗಳು ಸಹ ಬೇಗನೆ ನಿವಾರಣೆ ಆಗುತ್ತದೆ. ಆದ್ದರಿಂದ ನೀವು ಕೂಡ ಈ ಒಂದು ಪೂಜೆಯನ್ನು ಮಾಡಿ ನೋಡಿ. ನೀವು ಸಹ ಇದರಿಂದ ಒಳ್ಳೆಯ ಫಲಿತಾಂಶವನ್ನು ನೋಡುವಿರಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.